ಹಲೋ, ಹಾಯ್, ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಆತ್ಮೀಯ ಗೆಳೆಯ ರಮೇಶ್ ಮಾತಾಡ್ತಾ ಇದ್ದೀನಿ, ರಾಯಚೂರು ಜಿಲ್ಲೆಯಿಂದ. ತಮ್ಮೆಲ್ರಿಗೂ ಕೂಡ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ನಾನೊಂದು ಹೊಸ ಅಪ್ಡೇಟ್ ಅಥವಾ ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಿಮಗೊಂದು ಅಪ್ಲಿಕೇಶನ್ ಬಗ್ಗೆ, ಹೊಸ ಫ್ಯೂಚರ್ಗಳು ಮತ್ತು ಅದರಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ, ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಎಲ್ಲ ತಿಳಿಸ್ಕೊಳ್ಳಿಕ್ಕೆ ನಾನು ನಿಮಗೆ ಇವತ್ತು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ತಾವಿನ್ನೂ ಏನಾದರೂ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಮೊದಲಿಗೆ ತಾವು ಪಡ್ಕೊಳ್ತೀರಿ. ಬನ್ನಿ ಸ್ನೇಹಿತರೆ, ಆ ಒಂದು ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ ಕ್ಲಬ್ ಹೌಸ್ ಪ್ಲಸ್ ಅಂತೇಳಿ. ಸ್ನೇಹಿತರೆ, ಇದು ಪ್ಲೇಸ್ಟೋರಲ್ಲಿ ಕೂಡ ಲಭ್ಯ ಇದೆ, ತಾವು ಇನ್ಸ್ಟಾಲ್ ಮಾಡ್ಕೋಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ, ಅಲ್ಲಿಂದ ಕೂಡ ತಾವು ಇನ್ಸ್ಟಾಲ್ ಮಾಡ್ಕೋಬೋದು. ಸ್ನೇಹಿತರೆ, ಬನ್ನಿ, ತಡ ಮಾಡೋದು ಬೇಡ. ಆದಷ್ಟು ಅದರಲ್ಲಿರ್ತಕ್ಕಂಥ ಹೊಸ ಹೊಸ ಆಪ್ಷನ್ಗಳು ಏನಂತ ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ತಿಳಿಸ್ಕೊಡ್ತೀನಿ. ತಾವಿನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ದರೆ ಶುರು ಮಾಡೋಣ. ಸ್ನೇಹಿತರೆ ನೋಡಿ, ನಾನೀಗ ಕ್ಲಬ್ ಹೌಸ್ ಪ್ಲಸ್ ಅಪ್ಲಿಕೇಶನಲ್ಲಿ ಇದ್ದೀನಿ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾನೀಗ ಅಪ್ಲಿಕೇಶನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ದೀನಿ. ಈಗ ಟೈಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಮಗಿಲ್ಲಿ ಮೊದಲಿಗೆ ಸಿಗ್ತಕ್ಕಂಥದ್ದು ನ್ಯಾವಿಗೇಟ್. ಸ್ನೇಹಿತರೆ, ಇದರಲ್ಲಿ ತಾವು ಪೀಪಲ್ಸ್ ಮತ್ತು ರೂಮ್ಸ್ ಮತ್ತು ಕ್ಲಬ್ ಇವುಗಳನ್ನು ಸರ್ಚ್ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ನಾನು ಅದರೊಳಗಡೆ ಹೋಗೇನು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ತಾವು ಎಕ್ಸ್ಪ್ಲೋರ್ ಮಾಡಿ ಮಾಹಿತಿ ಅರ್ಥ ಆಗುತ್ತೆ. ಯಾಕೆಂತಂದರೆ ಮಾಮೂಲಿ ಕ್ಲಬ್ ಹೌಸಲ್ಲಿ ಇದೆಯಲ್ಲ, ಅದಕ್ಕಿಂತ ಒಂದು ಆಪ್ಷನ್ ಇದರಲ್ಲಿ ಎಕ್ಸ್ಟ್ರಾ ಇದೆ, ರೂಮ್ಸ್ ಅನ್ನೋದು. ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಹೋಗ್ತೇನೆ. ಸ್ನೇಹಿತರೆ, ಇದರಲ್ಲಿ ತಾವು ಕೆಲವು ಕ್ಲಬ್ಗಳನ್ನು ಮತ್ತು ಕ್ಲಬ್ಗಳನ್ನು ಇಲ್ಲಿ ಇನ್ವೈಟ್ ಮಾಡ್ಬೋದು. ತಾವು ಇನ್ವೈಟ್ ಮಾಡ್ಬೋದು. ಅದೇ ರೀತಿಯಾಗಿ ಸ್ವೈಪ್ ಮಾಡ್ತಾ ಹೋದರೆ ಇಲ್ಲಿ ಬಟನ್ ಅಂತ ಹೇಳುತ್ತೆ ಸ್ನೇಹಿತರೆ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಯಾರೆಲ್ಲ ಹೊಸ ಹೊಸ ಪ್ರೋಗ್ರಾಮ್ ಶೆಡ್ಯೂಲ್ ಟೈಮ್ ಫಿಕ್ಸ್ ಮಾಡಿಟ್ಟಿರ್ತಾರೆ ಅದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟು ಫೋಟೋ, ಇಲ್ಲಿ ತಮ್ಮ ಪ್ರೊಫೈಲ್ ಫೋಟೋವನ್ನು ಆ್ಯಡ್ ಮಾಡ್ಬೋದು. ಸ್ನೇಹಿತರೆ, ಇದೆಲ್ಲ ಈ ನಾಲ್ಕು ಆಪ್ಷನ್ ತಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅಲ್ಲಿಂದ ಸ್ವೈಪ್ ಮಾಡ್ತಾ ಹೋದರೆ ಇಲ್ಲಿ ಗ್ರೂಪ್ಗಳ ಹೆಸರು ಹೇಳ್ತಾ ಹೋಗುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ನಾವು ಗ್ರೂಪ್ ಒಳಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕೆಳಗಡೆ ಹೋಮ್ ಬಟನ್ ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದರೆ ಸ್ಟಾರ್ಟ್ ಅ ರೂಮ್, ಇಲ್ಲಿ ತಾವು ರೂಮನ್ನು ಕ್ರಿಯೇಟ್ ಮಾಡ್ಬೋದು. ಅಲ್ಲಿಂದ ಎಡಗಡೆ ಸ್ವೈಪ್ ಮಾಡ್ತಾ ಬಂದರೆ ಸೇವ್ ರೂಮ್ಸ್. ಸ್ನೇಹಿತರೆ, ಇದು ಏನಕ್ಕಪ್ಪ ಅಂತಂದರೆ ಹೊಸ ಫ್ಯೂಚರ್ ಇದು. ತಾವೇನಾದರೂ ಗ್ರೂಪಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದನ್ನೇನು ರೆಕಾರ್ಡ್ ಮಾಡಿರ್ತಿರಲ್ಲ ಅದು ಇಲ್ಲಿ ಸೇವ್ ಆಗಿರುತ್ತೆ, ಇಲ್ಲಿ ಸೇವ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಇದು ಆಪ್ಷನ್ ಗೊತ್ತಾಯ್ತು ಅಂತ ಅಂದ್ಕೊತೀನಿ ನಾನು. ಅದೇ ರೀತಿಯಾಗಿ ಇದು ಇನ್ನೊಂದು, ಎರಡು ಅಕೌಂಟಿಂದ ತಾವು ಲಾಗಿನ್ ಆಗ್ಬೋದು, ಇದಕ್ಕೆ ಆ್ಯಡ್ ಆಗ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ, ಇಲ್ಲಿ ಮೇನ್ ಹೋಮ್ ಸ್ಕ್ರೀನಲ್ಲಿ ಓಪನ್ ಮಾಡಿದಾಗ ಬರ್ತಕ್ಕಂಥ ಆಪ್ಷನ್ಸ್ ತಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇವಾಗ ನಾನು
ಯಾವುದಾದ್ರೊಂದು ಗ್ರೂಪಿನ ಒಳಗಡೆ ಹೋಗಿ ಅಲ್ಲಿ ಏನೆಲ್ಲ ಹೊಸ ಫ್ಯೂಚರ್ಗಳಿದಾವೆ ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ ಇಲ್ಲಿ ಒಂದು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಸ್ನೇಹಿತರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಈಗ ನಾನು ಈ ಗ್ರೂಪ್ ಒಳಗಡೆ ಹೋಗಿದ್ದೀನಿ. ಇಲ್ಲಿ ಏನೆಲ್ಲ ಆಪ್ಷನ್ಗಳು ತಮಗೆ ಬರುತ್ತೆ ಅಂತ ತೋರಿಸ್ಕೊಡ್ತೇನೆ. ನಾನೀಗ ಎಡಗಡೆಯಿಂದ ಬಲಗಡೆಗೆ ಸ್ವೈಪ್ ಮಾಡ್ತಾ ಹೋಗ್ತೇನೆ. ಹಾಂ ಸ್ನೇಹಿತರಲ್ಲಿ ಈಗ ಮೋರ್ ಅಂತೇಳಿ ಸಿಗ್ತಾ ಇದೆಯಲ್ಲ, ಸ್ವೈಪ್ ಮಾಡ್ತಾ ಹೋದರೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಂ ಸ್ನೇಹಿತರೆ ನೋಡಿ, ಇಲ್ಲಿ ಬಲಗಡೆ ಸ್ವೈಪ್ ಮಾಡ್ತಾ ಹೋದರೆ ಹಿಸ್ಟ್ರಿ ಸಿಗುತ್ತೆ. ಇನ್ನೊಂದು ಸಾರಿ ಎಡಗಡೆ ಸ್ವೈಪ್ ಮಾಡಿ ಸ್ಟಾರ್ಟ್ ರೆಕಾರ್ಡಿಂಗ್, ಇಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ತಾವು ರೆಕಾರ್ಡ್ ಕೂಡ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ ಇದರಲ್ಲಿ ಇದೊಂದು ಹೊಸ ಫ್ಯೂಚರ್ ಕೊಟ್ಟಿದ್ದಾರೆ. ಮತ್ತೆ ನಾನು ಒಂಚೂರು ಬ್ಯಾಕ್ ಬರ್ತೀನಿ. ಓಕೆ ಸ್ನೇಹಿತರೆ, ತಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಈಗ ನಾನು ಸ್ವಲ್ಪ ಹೋಮ್ ಕೀ ಇರುತ್ತಲ್ಲ ಅದರ ಮೇಲೆ ಟಚ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾರೆಲ್ಲ ಲೆಫ್ಟ್ ಆಗ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ, ಕಂಟಿನ್ಯೂ ಆಗಿ ಹೇಳ್ತಾ ಹೋಗ್ತಾ ಇದ್ದೀವಿ. ಇದೊಂದು ಹೊಸ ಆಪ್ಷನ್. ಈಗ ನಾನು ಸ್ನೇಹಿತರೆ ಬಲಗಡೆ ಸ್ವೈಪ್ ಮಾಡ್ತಾ ಇದ್ದೀನಿ, ಸಿಗ್ತಕ್ಕಂಥದ್ದು ಲೀವ್ ರೂಮ್. ಈ ರೂಮಿಂದ ತಾವು ಹೊರಗೆ ಹೋಗ್ಬೋದು. ಇಲ್ಲಿ ಇನ್ವೈಟ್ ದ ರೂಮ್. ಸ್ನೇಹಿತರೆ ಈ ರೂಮ್ನ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಬೋದು. ಇಲ್ಲಿ ರೇಸ್ ಬಟನ್ ಡಿಸೇಬಲ್. ಸ್ನೇಹಿತರೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅವರು ರೂಮ್ ಹ್ಯಾಂಡ್ ರೇಸ್ ಮಾಡಿದಾಗ ಅಲ್ಲಿ ಡಿಸೇಬಲ್ ಮಾಡ್ಕೊಂಡಿದ್ದಾರೆ, ಅದು ಇಲ್ಲಿ ರೇಡ್ ಮಾಡ್ತಾ ಇದೆ. ನಾವಿಲ್ಲಿ ಹ್ಯಾಂಡ್ ರೇಸ್ ಮಾಡಿದ್ರೂ ಪ್ರಯೋಜನ ಇಲ್ಲ, ಅವರು ಅಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ, ಡಿಸೇಬಲ್ ಅಂತ ಹೇಳ್ತಾ ಇದೆ. ಮತ್ತೆ ಸ್ನೇಹಿತರೆ ಬಲಗಡೆಯಿಂದ ಎಡಗಡೆಗೆ ಸ್ವೈಪ್ ಮಾಡ್ತಾ ಇದ್ದೀನಿ. ಓಕೆ, ಜಾಯ್ನು ಮತ್ತೆ ಲೆಫ್ಟು ಇದು ತೋರಿಸ್ತಾ ಇದೆಯಲ್ಲ, ಮತ್ತೆ ಎಡಗಡೆ ಸ್ವೈಪ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಸ್ಪೀಕಿಂಗ್ ಯೂಸರ್ಸ್ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರು ಯೂಸರ್ ಐ ಡಿ ಕೂಡ ಹೇಳ್ತಾ ಹೋಗುತ್ತೆ. ಮಧ್ಯದಲ್ಲಿ ಬೇರೆ ಯೂಸರ್ ಐ ಡಿ ಮಾತಾಡಿದ್ರು ಇಮಿಡಿಯೇಟು ಆ ಹೆಸರು ಕೂಡ ಹೇಳುತ್ತೆ. ಇಲ್ಲಿ ಸ್ವೈಪ್ ಮಾಡ್ತಾ ಹೋದ್ರೆ ಸ್ನೇಹಿತರೆ ತಮಗೆ ಯಾರೆಲ್ಲ ಇದ್ದಾರೆ ಗ್ರೂಪಲ್ಲಿ ಅದೆಲ್ಲ ತೋರಿಸ್ತಾ ಹೋಗುತ್ತೆ. ಸ್ನೇಹಿತರೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಮ್ಯೂಟ್ ಏನಿದೆಯಲ್ಲ ಅದನ್ನು ಇಲ್ಲಿ ಅನ್ಮ್ಯೂಟು ಮ್ಯೂಟು ಮಾಡಿಲ್ಲ, ಅದು ಮ್ಯೂಟ್ ಅಂತಲೇ ಹೇಳ್ತಾ ಇದೆ. ಮುಂದೆ ಸರಿ ಹೋಗ್ಬೋದು, ಸರಿ ಹೋಗುತ್ತೆ ಅಪ್ಡೇಟ್ ಆದಾಗ ಖಂಡಿತವಾಗಲು. ಓಕೆ ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ಏನಾದರೂ ತಾವು ರೆಕಾರ್ಡಿಂಗ್ ಮಾಡಿದರೆ ಅದು ನಾನು ಹೋಮ್ ಸ್ಕ್ರೀನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಸ್ಟಾರ್ಟ್ ರೂಮ್ ಮತ್ತು ಸೇವ್ ರೂಮ್ ತೋರಿಸಿದ್ನಲ್ಲ ಅಲ್ಲಿ ಸೇವ್ ಆಗಿರುತ್ತೆ. ಅಲ್ಲಿ ತಾವು ಡಿಲೀಟು ಮಾಡ್ಬೋದು ಹಿಸ್ಟ್ರಿಗೆ ಹೋಗಿ, ಅಲ್ಲಿ ಕೂಡ ತಮಗೆ ಬೇಕಾಗಿರೋದನ್ನು ಇಟ್ಕೊಂಡು ಬೇಡವಾದದ್ದನ್ನು ಡಿಲೀಟ್ ಮಾಡ್ಬೋದು. ಸ್ನೇಹಿತರಿದ್ರಲ್ಲಿ ಇಷ್ಟೊಂದು ಆಪ್ಷನ್ ಇದ್ದಾವೆ.
ಇದೊಂದು ಚೆನ್ನಾಗಿದೆ ಅಪ್ಲಿಕೇಶನು, ಆಕ್ಸೆಸಬಲ್ ಆಗಿದೆ ಅಂತ ಅಂದ್ಕೊತೀನಿ ನಾನು. ನನಗಂತೂ ಆಕ್ಸೆಸಬಲ್ ಆಗಿದೆ, ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ. ತಾವು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗಿ ನಾನು ಓಕೆ, ನಾನೀಗ ಈ ರೂಮಿಂದ ಲೀವ್ ಆಗ್ತೀನಿ. ಓಕೆ ಸ್ನೇಹಿತರೆ, ನಾನೀಗ ಲೀವ್ ಆಗಿದ್ದೀನಿ, ಬನ್ನಿ. ತಾವು ಕೂಡ ಈ ಒಂದು ಅಪ್ಲಿಕೇಶನನ್ನು ಕನ್ನಡ ಟೆಕ್ವಿಷನ್ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ತಾವು ಕೂಡ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರಲ್ಲಿ ಹೋಗೋ ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು